ಕುಟುಂಬದ ಯಜಮಾನಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಬಂದ್ ಬ್ಯಾಂಗ್ಳೂರ್ ಬಂದ್ ಗ್ರಾಮ ಗ್ರಾಮವನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟ ಪ್ರಧಾನಿ ಮೋದಿ ಮೋದಿಗೆ ಸಾಥ್ ಕೊಟ್ಟ ನವೀನ್ ಪಟ್ನಾಯಕ್ ಜಗನ್ಮೋಹನ್ ರೆಡ್ಡಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಧಿಕೃತ ಎಂಟ್ರಿ ಕೊಡ್ತಾರ ಭಾರತದಲ್ಲಿ ಚುನಾವಣಾ ಕಾವು ಜೋರಾಗ್ತಾ ಇದೆ ಲೋಕಸಭಾ ಚುನಾವಣಾ ಕಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಲೋಕಸಭಾ ಚುನಾವಣೆ ಆಗುತ್ತೆ ಈಗಾಗಲೇ ಇಂಡಿಯಾ ಮೈತ್ರಿಕೂಟ ಬಿಜೆಪಿಯ ವಿರೋಧಿ ಪಕ್ಷಗಳು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಇಂಡಿಯಾ ಮೈತ್ರಿಕೂಟವನ್ನ ರಚನೆ ಮಾಡ್ಕೊಂಡಿದ್ದಾವೆ ಇಪ್ಪತ್ತಾರು ಪಕ್ಷಗಳು ಇದರಲ್ಲಿ ಇದ್ದಾವೆ ಕಾಂಗ್ರೆಸ್ ಎನ್ ಸಿ ಪಿ ಜೆ ಡಿ ಯು ಟಿ ಎಂ ಸಿ ಎ ಪಿ ಹೀಗೆ ಸಾಕಷ್ಟು ಡಿ ಎಂ ಕೆ ಸೇರಿದಂತೆ ಸಾಕಷ್ಟು ಇಪ್ಪತ್ತಾರು ಪಕ್ಷಗಳು ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದಾವೆ ಇದಕ್ಕೆ ವಿರುದ್ಧವಾಗಿ ಈಗಾಗಲೇ ಎನ್ ಡಿ ಎ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟ ಇದೆ ಬಿ ಜೆ ಪಿಯ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಇದೆ ಅಲ್ಲಿ ಮೂವತ್ತೆಂಟು ಪಕ್ಷಗಳು ಇದ್ದಾವೆ ಅನ್ನೋದು ಎನ್ ಡಿ ಎ ಮೈತ್ರಿಕೂಟದ ವಾದ ಸೊ ಇದ್ರ ಜೊತೆಗೆ ಇಂಡಿಯಾ ಮೈತ್ರಿಕೂಟದಲ್ಲೂ ಇಲ್ಲದ ಇಂಡಿಯಾ ಮೈತ್ರಿಕೂಟದಲ್ಲೂ ಇಲ್ಲದ ಎನ್ ಡಿ ಎ ಮತ್ತು ಇಂಡಿಯಾ ಮೈತ್ರಿಕೂಟ ಎರಡೂ ಮೈತ್ರಿಕೂಟದಲ್ಲಿ ಇಲ್ಲದ ಕೆಲವೊಂದಿಷ್ಟು ಪ್ರಮುಖ ಪಕ್ಷಗಳಿದ್ದಾವೆ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಜೆ ಡಿ ಎಸ್ಸು ಆಂಧ್ರದಲ್ಲಿ ಟಿ ಡಿ ಪಿ ವೈ ಎಸ್ ಆರ್ ಸಿ ಪಿ ತೆಲಂಗಾಣದ ಬಿ ಆರ್ ಎಸ್ ಜೊತೆಗೆ ಪಶ್ಚಿಮ ಬಂಗಾ ಇದು ಬಿ ಒರಿಸ್ಸಾದ ಒರಿಸ್ಸಾದ ಬಿ ಜೆ ಡಿ ಬಿಜು ಜನತಾದಳ ಆಮೇಲೆ ಉತ್ತರ ಪ್ರದೇಶದ ಮಾಯಾವತಿಯ ಬಿ ಎಸ್ ಈ ಪಕ್ಷಗಳು ಯಾವುದೇ ಒಂದು ಮೈತ್ರಿ ಕೂಡದಲ್ಲಿ ಗುರ್ಸ್ಕೊಂಡಿರಲಿಲ್ಲ ಗುರ್ಸ್ಕೊಂಡಿಲ್ಲ ಈಗಲೂ ಕೂಡ ಅವಕಾಶ ಬಂದಾಗ ಯಾರಿಗೆ ಅನುಕೂಲ ಆಗುತ್ತೋ ಅವರಿಗೆ ಸಪೋರ್ಟನ್ನು ಮಾಡುತ್ತೆ ಸಹಜವಾಗಿಯೇ ಸೊ ಅದೇ ರೀತಿ ಈಗ ಲೋಕಸಭೆಯಲ್ಲಿ ಆಗಿದೆ ಈ ದೆಹಲಿಯ ಅಮೆಂಡ್ಮೆ ಆರ್ಡಿನೆನ್ಸ್ ಏನಿತ್ತು ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು ಕೇಂದ್ರ ಸರ್ಕಾರ ದೆಹಲಿಯ ಸರ್ಕಾರದ ವಿಚಾರವಾಗಿ ಅಂದರೆ ಈ ಲೋಕಸೇವಾ ಆಯೋಗದ ಕೆಲವೊಂದು ಹುದ್ದೆಗಳ ವಿಚಾರವಾಗಿ ಅದರ ನೇಮಕಾತಿಯನ್ನು ಮಾಡುವಂಥದ್ದು ಸಂಸತ್ತಿಗೆ ಬಿಟ್ಟಂಥ ವಿಚಾರ ಅಂದರೆ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಅನ್ನೋ ಒಂದು ಅಮೆಂಡ್ಮೆಂಟನ್ನು ವಿಧೇಯಕವನ್ನು ತಿದ್ದುಪಡಿ ಮಾಡಬೇಕಾಗಿತ್ತು ಆ ತಿದ್ದುಪಡಿಗೆ ತಿದ್ದುಪಡಿ ಮಾಡಿ ಅದನ್ನು ವಿಧೇಯಕ ಬಿಲ್ಲನ್ನು ಮಣ್ಣೆ ಮಾಡಲಾಯಿತು ಸೊ ಈ ಬಿಲ್ ಮಣ್ಣೆಗೆ ಅಮಿತ್ ಶಾ ಅವರು ಬಿಲ್ ಮಣ್ಣೆ ಮಾಡಿದ್ರು ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು ಮೊದಲಿಂದಲೂ ಕೂಡ ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ವು ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಟಿ ಎಮ್ ಸಿ ಜೆ ಡಿ ಯು ಆರ್ ಜೆ ಡಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಒಂದು ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಸವಾರಿ ಮಾಡೋ ಸರಿಯಲ್ಲ ಇದು ಒಕ್ಕೂಟ ವ್ಯವಸ್ಥೆಯ ವಿರೋಧಿ ಕೃತ್ಯ ಅನ್ನೋದು ವಿಪಕ್ಷಗಳ ವಾದ ಆದರೆ ದೆಹಲಿಯ ವಿಚಾರಕ್ಕೆ ಬಂದಾಗ ದೆಹಲಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾದ ಅಧಿಕಾರ ಕೊಟ್ಟರೆ ದೆಹಲಿಯಲ್ಲಿ ಆಡಳಿತ ಮಾಡುವಂಥ ಕೇಂದ್ರ ಸರ್ಕಾರಕ್ಕೆ ಬೆಲೆ ಇಲ್ದಿರ ಆಗುತ್ತೆ ರಾಜ್ಯ ಸರ್ಕಾರ ರಾಜ್ಯಗಳ ವಿಚಾರ ಬಂದಾಗ ಅಂದರೆ ಅಲ್ಲಿನ ಐ ಪಿ ಎಸ್ಸು ಐ ಎ ಎಸ್ ಅಧಿಕಾರಿಗಳ ವರ್ಗಾವಣೆ ವಿಚಾರವನ್ನು ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿ ಇರಬೇಕು ಅನ್ನೋದು ಕೇಂದ್ರ ಸರ್ಕಾರದ ವಾದ ಹೀಗಾಗಿ ಈ ಒಂದು ಬಿಲ್ಲನ್ನು ತಿದ್ದುಪಡಿ ಮಾಡಲಾಯಿತು ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ಬಹುಮತ ಇದೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಆದರೆ ರಾಜ್ಯಸಭೆಗೆ ಬಂದಾಗ ಸ್ವಲ್ಪ ಮತಗಳ ಕೊರತೆ ಇತ್ತು ಯಾಕಂದರೆ ಈ ಇಂಡಿಯಾ ಮೈತ್ರಿಕೂಟ ರಚನೆ ಆದ ಬಳಿಕ ಎಲ್ಲಿ ಹಿನ್ನಡೆ ಆಗ್ಬೋದು ರಾಜ್ಯಸಭೆಯಲ್ಲಿ ಬಿ ಜೆ ಪಿಗೆ ಅನ್ನೋ ಒಂದು ಆತಂಕ ಭಯ ಆಯಿತು ಟಿ ಎಮ್ ಸಿ ಆಗಿರ್ಬೋದು ಜೆ ಡಿ ಯು ಆಗಿರ್ಬೋದು ಎನ್ ಸಿ ಪಿ ಆಗಿರ್ಬೋದು ಶಿವಸೇನೆ ಆಗಿರ್ಬೋದು ಅಥವಾ ಆರ್ ಜೆ ಡಿ ಆಗಿರ್ಬೋದು ಡಿ ಎಮ್ ಕೆ ಎಲ್ಲ ಪಕ್ಷಗಳು ಮೈತ್ರಿಕೂಟವನ್ನು ಇಂಡಿಯಾ ಮೈತ್ರಿಕೂಟನ ಬೆಂಬಲಿಸಿದ್ದರಿಂದ ರಾಜ್ಯಸಭೆಯಲ್ಲಿ ಬಿ ಜೆ ಪಿಗೆ ಈ ಒಂದು ಬಿಲ್ ಮಣ್ಣೆ ಮಾಡಿದ್ರೆ ಹಿನ್ನಡೆ ಆಗಬಹುದು ಏನು ಮಾಡೋದು ಅನ್ನೋ ಒಂದು ಚಿಂತೆ ಇತ್ತು ಆದರೆ ಈಗ ಬಿ ಜೆ ಪಿಗೆ ಆಪತ್ತು ಬಾಂಧವರಾಗಿ ಜಗನ್ಮೋಹನ್ ರೆಡ್ಡಿ ಜೊತೆಗೆ ನವೀನ್ ಪಟ್ನಾಯಕ್ ನವೀನ್ ಪಟ್ನಾಯಕ್ ಬಿಜು ಜನತಾದಳದ ಮುಖ್ಯಸ್ಥರು ಜೊತೆಗೆ ಒರಿಸ್ಸಾದ ಸಿ ಎಮ್ ಅವರು ಕೂಡ ಯಾವುದೇ ಒಂದು ಮೈತ್ರಿಕೂಟದಲ್ಲಿ ಗುರ್ಸ್ಕೊಂಡಿರಲಿಲ್ಲ ಆದರೆ ಈಗ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಪೋರ್ಟನ್ನು ಮಾಡಿದ್ದಾರೆ ಈ ದೆಹಲಿಯ ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಏನು ವಿರುದ್ಧ ಇತ್ತು ಕಾಂಗ್ರೆಸ್ ಮತ್ತು ಮೈತ್ರಿ ಕೊಡು ಅದನ್ನು ವಿರೋಧ ಮಾಡಿ ಜ ಎನ್ ಡಿ ಎಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ಆಂಧ್ರದ ಸಿ ಎಂ ಜಗನ್ಮೋಹನ್ ರೆಡ್ಡಿ ವೈ ಎಸ್ ಆರ್ ಸಿ ಪಿ ಪಕ್ಷ ಅವರೂ ಕೂಡ ಆರ್ಡಿನೆನ್ಸ್ ಪರವಾಗಿ ರಾಜ್ಯಸಭೆಯಲ್ಲಿ ಓಟನ್ನು ಹಾಕಿದ್ದಾರೆ ಹೀಗಾಗಿ ಎಲ್ಲಿ ಆತಂಕ ಏನಿತ್ತು ಬಿ ಜೆ ಪಿಗೆ ಸೋಲ್ಬಹುದು ಕೆಲವೊಂದಿಷ್ಟು ಒಂದು ಹತ್ತರಿಂದ ಹನ್ನೆರಡು ಮತಗಳ ಶಾರ್ಟೇಜ್ ಬರಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆ ಒಂದು ಶಾರ್ಟೇಜನ್ನು ಬಿಜು ಜನತಾದಳ ಮತ್ತು ವೈ ಸಿ ವೈ ಎಸ್ ಆರ್ ಸಿ ಪಿ ಎರಡೂ ಪಕ್ಷಗಳು ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಗೆಲುವಿಗೆ ಕಾರಣ ಆಗಿದ್ದಾರೆ ಅಲ್ಲಿಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜಗನ್ ಅವರಿಗೆ ಸಪೋರ್ಟ್ ಮಾಡ್ತಾರಾ ಅನ್ನೋ ಒಂದು ಕುತೂಹಲ ಚರ್ಚೆಗೆ ಕಾರಣ ಆಗ್ತಾ ಇದೆ ಯಾಕಂದರೆ ಈಗಾಗಲೇ ಆಂಧ್ರದಲ್ಲಿ ಟಿ ಡಿ ಪಿ ಅಷ್ಟು ಉತ್ಸಾಹವನ್ನು ತೋರಿಸ್ತಾ ಇಲ್ಲ ಮೈತ್ರಿಗೆ ಅಲ್ಪಸಂಖ್ಯಾತ ಮತಗಳು ದೂರ ಆಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಜನಸೇನಾ ಪಕ್ಷ ಪವನ್ ಕಲ್ಯಾಣ್ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದಾರೆ ಇತ್ತೀಚಿನ ಎನ್ ಡಿ ಎ ಮೀಟಲ್ಲೂ ಕೂಡ ಬರು ಭಾಗಿಯಾಗಿದ್ದರು ಈಗ ಜಗನ್ ಪಾರ್ಟಿ ವೈ ಎಸ್ ಆರ್ ಸಿ ಪಿ ಕೂಡ ಮೋದಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಸಮಥಿಂಗ್ ಇಸ್ ಏನೋ ಬೇರೆ ಚೇಂಜಸ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಒಟ್ಟಿನಲ್ಲಿ ಮೋದಿಗೆ ಜಗನ್ ಜೈ ಅಂತ ಹೇಳಿದ್ದಾರೆ ಆ ಕಡೆ ಒರಿಸ್ಸಾಗೆ ಬಂದಾಗ ನವೀನ್ ಪಟ್ನಾಯಕ್ ಕೂಡ ಯಾವುದೇ ಪಕ್ಷ ಜೊತೆ ಗುರ್ಸ್ಕೊಂಡಿರಲಿಲ್ಲ ಆರಂಭದಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಇವರು ಭಾಗ ಆಗಿದ್ರು ಆಗ ಅದಾದ ನಂತರ ಬೇರೆ ಯಾವುದೇ ಒಂದು ಮೈತ್ರಿಕೂಟದಲ್ಲಿ ಭಾಗ ಆಗಿರಲಿಲ್ಲ ಈಗ ಮತ್ತೆ ಎನ್ ಡಿ ಎಗೆ ಸಪೋರ್ಟ್ ಮಾಡುವ ಮುಖಾಂತರ ಮುಂದಿನ ಚುನಾವಣೆಗೆ ಮೈತ್ರಿಗೆ ಆಗಬಹುದಾ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಬಹುದಾ ಅನ್ನೋ ಒಂದು ಸಸ್ಪೆನ್ಸ್ ಕುತೂಹಲವನ್ನು ಉಂಟು ಮಾಡಿದ್ದಾರೆ ನೋಡೋಣ ದೊಡ್ಡಲ್ಲಿ ಜಗನ್ ಮತ್ತು ನವೀನ್ ಪಟ್ನಾಯಕ್ ಆಪ್ತರ ಆಪ್ತ ಮಿತ್ರರಾಗಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಸದ್ಯಕ್ಕೆ ಈ ಒಂದು ಆಪ್ತ ಮಿತ್ರತ್ವ ಇನ್ನು ಮುಂದುವರಿಯುತ್ತಾ ಎನ್ ಡಿ ಎ ಮೈತ್ರಿಕೂಟದ ಭಾಗ ಆಗ್ತಾರ ವೆಯ್ಟ್ ಮಾಡೋಣ ನಿಮಗೆ ಅನಿಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ ಮೊಬೈಲ್ ಸಂಖ್ಯೆಗೆ ಎಸ್ ಎಂ ಎಸ್ ಮಾಡುವುದರ ಮುಖಾಂತರ ಅದೇ ರೀತಿ ಹೆಲ್ಪ್ ಲೈನ್ ಆದಂತ ಒಂದು ಒಂಬತ್ತು ಸೊನ್ನೆ ಎರಡಕ್ಕೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ ದಿನಾಂಕ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು ಇಂತ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರ ಕನಸು ನಮಸ್ಕಾರ